ಕೇರಿ ಕೆಳ ಬರ್ತೇವೆ ಅಂತಿದ್ರು. ಜಯ ನೋಡಿ, ಈಗ ಬಾಸ್ ರಿಲೀಸ್ ಅಲ್ಲಿ ಹಬ್ಬ ಹಬ್ಬ ಮಾಡ್ತೇವೆ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಸಾಯಿರವರೆಗೂ ಇದೆ ಕ್ರೇಜ್. ನಿಮ್ ಕಿತ್ತೋಗಿದೆ ದರ್ಶನ್ ಸ್ಕ್ರೀನಲ್ಲಿ ಬರಲ್ಲ, ಎಲ್ಲೂ ಬರಲ್ಲ ಅಂತ ನೋಡಿ. ಮತ್ತೆ ಬರಲ್ಲ. ಜೈ ಡಿ ಬಾಸ್, ಜೈ ಡಿ ಬಾಸ್. ಜೈ ಡಿ ಬಾಸ್, ಜೈ ಡಿ ಬಾಸ್. ಕನ್ನಡ ಮೂವಿ ಇನ್ನೊಂದು ರಿಕ್ವೆಸ್ಟ್ ಅಷ್ಟೇ, ತಿರುಗಿ ನೆಕ್ಸ್ಟ್ ಇಲ್ಲ ಮೆಜೆಸ್ಟಿಕ್ ಹಾಕ್ಬೇಕು. ಜೈಡಿ ಬಾಸ್ ಎಲ್ಲಿ ತಪ್ಪಿಡ್ತಾರ, ಅಲ್ಲಿ ನಮ್ಮ ಬಾಸ್ ಇಡ್ತಾರೆ. ಕೆವಿನ್ ಬರ್ತಾರೆ, ಅಪ್ಪ ಮಾರಿ ಅಪ್ಪ ಏನು ಅಂತ ತೋರಿಸ್ತೀವಿ. ಬಾಸ್ ಬಾಸ್ ಹೇಗಿತ್ತು ಅಲ್ಲ, ಸೂಪರ್. ಜೈಡಿ ಬಾಸ್, ಜೈಡಿ ಬಾಸ್. ಸ್ಯಾಂಪಲ್ ಡೆವಿಲ್ ಬರ್ಲಿ, ರಿವೀಲ್ ಆಗುತ್ತೆ ಫಿಲಮ್. ಅಪ್ಪ ಊರಪ್ಪ ಮಾಡ್ತೀವಿ, ಡೆವಿಲ್ ಬರ್ಲಿ ರೀ ರಿಲೀಸ್ ಫಿಲಮ್ಗೆ. ಹಿಂಗೆ ಇನ್ನ ಡೆವಿಲ್ ಬರ್ಲಿ, ಅಪ್ಪ ಅಪ್ಪ ಮಾಡ್ತೀವಿ, ಅಪ್ಪ ತೋರಿಸ್ತೀವಿ ಜಾತ್ರೆ. ಬೇಡ, ನಮ್ಗೆ ಪೋಸ್ಟ್ ಬೇಕಾಗಿಲ್ಲ. ಟ್ಯಾಟೂಗಳೇ ಇದಾವಲ್ಲ ಪೋಸ್ಟ್ ಹಾಕಿ ಇಲ್ಲಿ 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 ಎಕ್ಸ್ಪ್ರೆಸ್ ನೋಡಿ ಸಾಕು. ಅಣ್ಣ ದೇವ್ರು ಅವ್ರು ತಪ್ಪು ಮಾಡಲಿ ಬಿಡ್ಲಿ, ಇನ್ನೇ ಸಾವಿರ ತಪ್ಪು ಮಾಡಲಿ, ಅವ್ರು ತಪ್ಪು ಮಾಡಿಲ್ಲ. ಅದು ಯಾರೋ ಮಾಡಿರೋದಕ್ಕೆ ಎಪ್ಪ ಹೋಗಿ ಶಿಕ್ಷೆ ಅನ್ಭವಿಸ್ತವ್ರೆ. ಅಣ್ಣ 100 ತಪ್ಪು ಮಾಡಿದ್ರು, ಅವ್ರು ನಮ್ಮ ಮನೆ ದೇವ್ರು. ಇವತ್ತು ಇಂಡಸ್ಟ್ರಿಲಿ 60% ಎಲ್ಲ ಹೀರೋಗಳು, ಆದರೆ 40% ದರ್ಶನಣ್ಣನೇ. ದರ್ಶನ ದರ್ಶನ ಇವತ್ತು ಒಬ್ಬ ಭಿಕ್ಷಕ ನಿಲ್ಲಿಸ್ಬಿಟ್ಟು ಇವತ್ತು ಒಂದು ಫಿಲಮ್ ಮಾಡ್ಬಿಟ್ಟು ಕಳಿಸೋದ್ರು. 100 ಮಾಡಿ ಅಂದರೆ ಯಾರು ಆ ಫಿಲಮ್ ನೋಡಿದ್ಬೇಡ. ನಮ್ಮ ಬಾಸ್ ಫ್ಯಾನ್ಸ್ ಇದ್ದೀವಲ್ಲ, ನಾವೇ 100 ಮಾಡ್ತೀವಿ. ನಮ್ಮ ಬಾಸ್ ಇವತ್ತು, ನಮ್ಮ ಬಾಸು, ನಮ್ಮ ದೇವರು, ನಮ್ಮ ಅಣ್ಣ, ನಮ್ಮ ಮನೆ ದೇವರು. ನಮ್ಮ ಅಪ್ಪ ಅಮ್ಮನ ಹೆಂಗೆ ಇಷ್ಟಪಡ್ತೀವಿ ಅದೇ ಥರ ನಮ್ಮ ದೇವರು. ಹಳೆ ಫಿಲಮ್ ಈ ಥರ ಹಿಂಗೆ ಡೆವಿಲ್ ಬರಲಿ, ಅದ್ರ ಆಪೋಸಿಟ್ ಅವ್ನು ಯಾವೊಂದು ಬರ್ತಾನೆ ಬರಲಿ, ಹಬ್ಬ ಮಾಡ್ತೀವಿ, ಹಬ್ಬ ಮಾಡ್ತೀವಿ. ಇವತ್ತು ಇಡೀ ಇಂಡಿಯಾದಲ್ಲಿ ಅವ್ನು ಯಾವ ನೀರು ಅವನೇ ಬರಲಿ ಆಪೋಸಿಟು. ನಮ್ಮ ದೇವ್ರನ್ನ ನಾವು ಯಾವ ಲೆವೆಲ್ ತಗೋಬೇಕು ತಗೋತೀವಿ. ಆ ಅಪ್ಪ ತಪ್ಪು ಮಾಡಿಲ್ಲ, ತಪ್ಪು ಮಾಡಿಲ್ಲ, ತಪ್ಪು ಮಾಡಿಲ್ಲ. ಜೈ ಡಿ ಬಾಸ್. ಒನ್ಸ್ ಅ ಡಿ ಬಾಸ್ ಫ್ಯಾನ್, ಆಲ್ವೇಸ್ ಡಿ ಬಾಸ್ ಫ್ಯಾನ್. ಡಿ ಬಾಸ್ ಕಮ್ ಬ್ಯಾಕ್ಗೆ ವೇಟಿಂಗು. ನಮ್ಮ ಡಿ ಬಾಸ್ ಇನ್ಮೇಲೆ ಬಂದು ಫ್ಯಾನ್ಸ್ಗೋಸ್ಕರನೇ ಬದುಕ್ತಾರೆ. ವೇಟಿಂಗ್ ಫಾರ್ ಡಿ ಬಾಸ್ ಕಮ್ ಬ್ಯಾಕ್. ಚಿಂದಿ ಮೂವಿ ಸಖತ್ ಮಾಸ್ ಮೂವಿ. ಡಿ ಬಾಸ್ ಸ್ಕ್ರೀನ್ ಪ್ರೆಸೆನ್ಸ್ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಇಡೀ ಇಂಡಿಯಾದಲ್ಲಿ. ಅಂತ ಮಾಸ್ ಸ್ಕ್ರೀನ್ ಪ್ರೆಸೆನ್ಸ್ ಇರೋ ಡಿ ಬಾಸ್ಗೆ ಮಾತ್ರ. ಆಲ್ವೇಸ್ ಡಿ ಬಾಸ್ ಫ್ಯಾನ್. ಅವತ್ತು ಬಿದ್ದೋಗಲ್ಲ ರೀ, ದರ್ಶನೇ ಮಾರ್ಕೆಟ್ ಸೃಷ್ಟಿ ಮಾಡಿರೋದು. ಫಿಲಮ್ ಸೂಪರ್ ಆಗಿತ್ತು, ಅವಾಗ ಹೆಂಗ್ ರಿಲೀಸ್ ಆಗದೆ ಹಿಂಗಿತ್ತು. ಇವಾಗಲೂ ಅಷ್ಟೇ ಕ್ರೇಜ್ ಇದೆ ಬಾಸ್ಗೆ. ಬಾಸ್ ಕ್ರೇಜ್ ಯಾವತ್ತು ಕಮ್ಮಿ ಆಗಲ್ಲ. ಅವರಿವರು ಬಕೆಟ್ ಹಿಡಿಯಕ್ಕೆ ಹೋಗ್ಬೇಡ್ರಿ ಅಷ್ಟೇ. ನಾನು ಹೇಳ್ತಿರೋದೇನು ಗೊತ್ತಾ, ಸುಮ್ಮನೆ ಒಬ್ಬ ವ್ಯಕ್ತಿ ಒಳಗಡೆ ಇದ್ದಾಗ ಈಚೆ ಕಡೆ ಮಾತಾಡೋದು ತುಂಬ ಈಸಿ, ಈಚೆ ಕಡೆ ಬಂದಾಗಲೂ ಅದೇ ಮೀಟ್ರು ಅದೇ ಧೈರ್ಯ ಇರಬೇಕು. ನಾನು ಹೇಳೋದು ಇಷ್ಟ ಕೆಲವ್ರಿಗೆ, ಏ ಮರಿ ನಾನು ಹಾಸ್ಪಿಟಲ್ ಈಚ್ ಕಲ್ತು ಬಂದಿರೋನು, ಉಸಿರು ಬಸ್ನಿಂದ ಹೇಳ್ತೀನಿ. ಏ ಮರಿ ನಾನು ಹಾಸ್ಪಿಟಲ್ ಈಚ್ ಕಲ್ತು ಬಂದನು, ಅವ ಇಟ್ಟಿರೋರು ಮಾತ್ರ ಇರುತ್ತೆ. ಉಸಿರು ನಿಂತ ಮೇಲೆ ಹೆಸರು ಇರ್ಬೇಕಂದ್ರೆ ದಮ್ ಬೇಕಲ್ಲಿ. ಡಿ ಬಾಸ್ ಇಷ್ಟು ಸೂಪರ್ ಸೂಪರ್ ಅಷ್ಟೇ. ಈ ಫ್ಯಾನ್ ಬೇಸ್ ನ ಯಾರು ಬೀಟ್ ಮಾಡೋಕ್ಕಾಗಲ್ಲ. ಕನ್ನಡ ಇಂಡಸ್ಟ್ರಿಲಿ ಒಬ್ಬನೇ ಸುಲ್ತಾನು, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದ್ರೆ ಡಿ ಬಾಸ್. ಡಿ ಬಾಸ್ ಯಾವತ್ತೂ ಯಾವನು ಏನು ಮಾಡಕ್ಕಲ್ಲ, ರಿಲೀಸ್ ಆಗೇ ಆಯ್ತಾರೆ. ಇದಕ್ಕಿಂತ ದುಪ್ಪಟ್ಟು ದುಪ್ಪಟ್ಟು ಆಯ್ತಾರೆ ಫ್ಯಾನ್ಸ್. ಜೈ ಡಿ ಬಾಸ್.